हलो फ्रेंड्स, इवत नावु लाइवलीहुड बग्गे तिळ्कोळ्ळोण। लाइवलीहुड अंतंद्रे जीवनाधार जीवनोपाय। ई ओंदु लाइवलीहुड ना डेफिनेशन एनागुत्ते अंतंदाग सेक्यूरिंग बेसिक नेसेसिटीज। अंतंद्रे बेसिक नेसेसिटीज गळन्न पडकोळ्ळोंतद्दु बेसिक्स नेसेसिटीज यावू अंतंदाग फुड्डु वाटर शेल्टर क्लोथिंग। इन्नोंदु डेफिनेशन एनागुत्तंद्रे सेट आफ् आक्टिविटीज एसेंशियल टू एव्रिडे लाइफ। केलवोंदु आक्टिविटीज चटुवटिकेगळिदावे अवु नम्म डेली लाइफ गे हेल्प आगुत्ते, आ ओंदु अर्थ कूड लाइवलीहुड आगुत्ते। ई कॉन्सेप्ट आफ् सस्टेनेबल लाइवलीहुड ಏನಂತಂದ್ರೆ ಪಾವರ್ಟಿ ಎರಡಿಕೇಶನ್, ಬಡತನವನ್ನು ನಿರ್ಮೂಲನೆ ಮಾಡುವಂಥದ್ದು, ಗುಡ್ ಎಂಪ್ಲಾಯ್ಮೆಂಟ್ ಒಳ್ಳೆ ಉದ್ಯೋಗವನ್ನು ಪಡೆಯುವಂಥದ್ದು, ಗುಡ್ ಶ್ಯಾಲರಿ ಆ ಒಳ್ಳೆ ಕೆಲಸಕ್ಕೆ ಒಳ್ಳೆಯ ಸಂಬಳವನ್ನು ತಗೊಳ್ಳುವಂಥದ್ದು, ಇವು ಒಂದು ಸಸ್ಟನೇಬಲ್ ಲೈವ್ಲಿಹುಡ್ಸ್ನ ಕಾನ್ಸೆಪ್ಟ್ ಆಗಿದೆ। ಈ ಥರ ಕೆಲಸ ಮಾಡಬೇಕು ಅಂತಂದಾಗ, ಗುಡ್ ಒಳ್ಳೆ ಉದ್ಯೋಗ ಒಳ್ಳೆ ಶಾಲೆ ತಗೊಳ್ಬೇಕು ಅಂತಂದಾಗ ಯೂತ್ಗಳು ಕೆಲಸ ಮಾಡಬೇಕು। ಎಲ್ಲಿ ಕೆಲಸ ಮಾಡಬೇಕು ಅಂತಂದಾಗ ಒಂದು ರೂರಲ್ ಏರಿಯಾ ಬರುತ್ತೆ, ಇನ್ನೊಂದು ಅರ್ಬನ್ ಏರಿಯಾ ಬರುತ್ತೆ। ರೂರಲ್ ಏರಿಯಾದಲ್ಲಿ ಅಗ್ರಿಕಲ್ಚರು, ಕಾಟೇಜ್ ಇಂಡಸ್ಟ್ರಿ, ಆನಿಮಲ್ ಹಸ್ಬೆಂಡ್ರಿ ಮತ್ತು ಇನ್ನೂ ಚಿಕ್ಕ ಪುಟ್ಟ ಕೆಲಸಗಳು ಇರ್ತವೆ। ಅಲ್ಲಿ ಲೋ ಇನ್ಕಮ್ ಇರುತ್ತೆ, ಲ್ಯಾಕ್ ಆಫ್ ನಾಲೆಜ್ ಕಡಿಮೆ ಇರುತ್ತೆ, ಅವೇರ್ನೆಸ್ ಕಡಿಮೆ ಇರುತ್ತೆ। ಹಾಗಾಗಿ ಯುತ್ಗಳು ಸಿಟಿ ಕಡೆ ನೋಡ್ತಾರೆ। ಸಿಟಿಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇರ್ತದೆ, ಸರ್ವಿಸಸ್ ಇರ್ತದೆ, ಅದೇ ಥರ ಸೆಕೆಂಡರಿ, ಟರ್ಷರಿ, ಕ್ವಾರ್ಟರ್ನರಿ ಸೆಕ್ಟರ್ಸ್ಗಳು ಇರ್ತವೆ, ಅನೇಕ ಉದ್ಯೋಗಗಳನ್ನು ಸಿಟಿಗಳಲ್ಲಿ ಸೃಷ್ಟಿಯಾಗ್ತವೆ। ಅಲ್ಲಿ ಒಂದು ಹೆಲ್ತ್ ಸಿಸ್ಟಮ್ ಮತ್ತು ಎಜುಕೇಷನ್ ಸಿಸ್ಟಮ್ ಕೂಡ ಹಳ್ಳಿಗಳಿಗಿಂತ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ। ಅದಕ್ಕೋಸ್ಕರ ಜಾಸ್ತಿ ಯುತ್ಗಳು ಸಿಟಿ ಕಡೆ ಮುಖ ಮಾಡ್ತಿರ್ತಾರೆ। 1990s ಈ LPG ಲಿಬರಲೈಜೇಷನ್, ಪ್ರೈವೇಟೈಜೇಷನ್, ಗ್ಲೋಬಲೈಜೇಷನ್ ಆಗುತ್ತೆ। ಆಗ ಫಾರಿನ್ ಬ್ರ್ಯಾಂಡ್ಸ್ಗಳು ಇಂಡಿಯಾದಲ್ಲಿ ಎಂಟ್ರಿ ಕೊಡ್ತವೆ, ಆಗ ಅತಿ ಹೆಚ್ಚು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳನ್ನು ಓಪನ್ ಮಾಡ್ತಾರೆ। ಅಂಥ ಸಮಯದಲ್ಲಿ ಕನ್ಸ್ಯೂಮರ್ಸ್ಗೆ ಮೋರ್ ಚಾಯ್ಸಸ್ಸು ಆಗುತ್ತೆ, ಮತ್ತು ಆಮೇಲೆ ಕೆಲಸ ಮಾಡಬೇಕನ್ನೋರಿಗೆ ಅನೇಕ ಕೆಲಸಗಳು ಸಿಗ್ತವೆ। ಪ್ರೆಸೆಂಟ್ ಸಿಚುವೇಶನ್ ನೋಡಿದಾಗ ಇವತ್ತು ರೂರಲ್ ಮತ್ತು ಅರ್ಬನ್ ಡಿಮ್ಯಾಂಡ್ಸ್ಗಳು ಎರಡೂ ಕೂಡ ಹೆಚ್ಚಿಗಿವೆ। ಕಾರಣ ಏನಂತಂದರೆ ಪ್ರತಿಯೊಬ್ಬರು ಇನ್ಕಮ್ ಲೆವೆಲ್ ರೈಸ್ ಆಗ್ತಾ ಇದೆ, ಅವರ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ, ಹ್ಯಾಬಿಟ್ಸ್ಗಳು ಚೇಂಜ್ ಆಗ್ತಾ ಇದ್ದಾವೆ, ಟೇಸ್ಟ್ ಕೂಡ ಚೇಂಜ್ ಆಗ್ತಾ ಇದೆ, ಹಾಗೆ ಅವರೊಂದು ಲಿಟ್ರಸಿ ಲೆವೆಲ್ ಅಕ್ಷರಸ್ಥರ ಆಗ್ತಾ ಇದ್ದಾರೆ, ಎಲ್ಲರೂ ನಾಲೆಜ್ ಇನ್ಕ್ರೀಸ್ ಆಗ್ತಾ ಇದೆ, ಅವೇರ್ನೆಸ್ ಆಗ್ತಾ ಇದ್ದಾರೆ। ಈ ಸಸ್ಟನೇಬಲ್ ಲೈವ್ಲಿಹುಡ್ಸ್ನ ಪ್ರಿನ್ಸಿಪಲ್ಗಳು ಏನು ನೋಡೋಣ। ಈ ಕ್ವಶನ್ನ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಪ್ರಿನ್ಸಿಪಲ್ಸ್ ಆಫ್ ಸಸ್ಟನೇಬಲ್ ಲೈವ್ಲಿಹುಡ್ಸ್ ಅಂತ ಕೇಳ್ತಾರೆ। ಒಂದನೇದು ಫಸ್ಟು ಪ್ರಮೋಟ್ ಇಕ್ವಿಟಿ ಬಿಟ್ವೀನ್ ಅಮಾಂಗ್ ದ ಜನರೇಷನ್ಸ್, ರೇಸಸ್, ಜೆಂಡರ್ಸ್, ಎಥ್ನಿಕ್ ಗ್ರೂಪ್ಸ್, ಇಕ್ವಿಟಿಯನ್ನು ಪ್ರಮೋಟ್ ಮಾಡುವಂಥದ್ದು। ಆಮೇಲೆ ಎರಡನೇದು ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಆ್ಯಂಡ್ ರಿಸೋರ್ಸಸ್, ಏನು ಸಂಪತ್ತು ಇರುತ್ತೆ ಎಲ್ಲರೂ ಹಂಚಿಕೊಳ್ಳುವಂಥದ್ದು। ಥರ್ಡ್ ಸೇರಿಂಗ್ ಆಫ್ ಪ್ರಾಡಕ್ಟ್ಸ್, ಏನು ನಾವು ಪ್ರಾಡಕ್ಟ್ಸ್ಗಳನ್ನು ಉತ್ಪನ್ನ ಮಾಡುತ್ತೀವಿ ಅವುಗಳನ್ನೆಲ್ಲ ನಾವು ಹಂಚಿಕೊಳ್ಳುವಂಥದ್ದು। ಫೋರ್ತ್ ಟ್ರಾನ್ಸ್ಫರ್ ಆಫ್ ನಾಲೆಜ್ ಆ್ಯಂಡ್ ಸ್ಕಿಲ್ಸ್, ಏನು ಹಿರಿಯರು ತಮ್ಮ ಹತ್ರ ನಾಲೆಜು ಸ್ಕಿಲ್ಸ್ಗಳಿರ್ತವೆ ಅವುಗಳನ್ನು ಯುತ್ಗಳಿಗೆ ಒಂದು ಟ್ರಾನ್ಸ್ಫರ್ ಮಾಡುವಂಥದ್ದು। ಫಿಫ್ತ್ ನರ್ಚರ್ ಅ ಸೆನ್ಸ್ ಆಫ್ ಲೋಕಲ್ ಕಮ್ಯುನಿಟಿ, ಅಂದರೆ ಆ ಕಮ್ಯುನಿಟಿಯಲ್ಲಿರುವಂಥ ಒಂದು ಏನು ಸೆನ್ಸು, ಒಂದು ಕಲ್ಚರು, ಅವನ್ನೆಲ್ಲ ಈ ಹೊಸ ಪೀಳಿಗೆಗೆ ಕಲಿಸುವಂಥದ್ದು. ಸಿಕ್ಸ್ತು ಅಡಾಪ್ಟ್ ಆ್ಯಂಡ್ ರೀಸ್ಟೋರ್ ರೀಜನಲ್ ಎಕೋಸಿಸ್ಟಮ್ಸ್, ಅಲ್ಲಿರುವಂತಹ ಒಂದು ಎಕೋಸಿಸ್ಟಮ್ಗೆ ನಾವು ಹೊಂದಿಕೊಳ್ಳುವಂಥದ್ದು, ಮತ್ತೆ ಅಲ್ಲಿರೋ ಸಿಸ್ಟಮ್ ಎಕೋಸಿಸ್ಟಮ್ಸು ಹಾಳಾದಾಗ ಅವುಗಳನ್ನು ಮತ್ತೆ ರಿಜಿಸ್ಟೋರ್ ಮಾಡುವಂಥದ್ದು, ಇದು ಕೂಡ ಒಂದು ಪ್ರಿನ್ಸಿಪಲ್ ಆಗಿದೆ. ಸೆವೆಂತ್ ಸ್ಟಿಮ್ಯುಲೇಟ್ ಲೋಕಲ್ ಇನ್ವೆಸ್ಟ್ಮೆಂಟ್, ಇನ್ವೆಸ್ಟ್ಮೆಂಟು ನಾವಿರೋ ಸ್ಥಳದಲ್ಲಂತೆ ನಾವಿರೋ ಸ್ಥಳದಲ್ಲೇ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಲೋಕಲ್ನಲ್ಲೇ ಇನ್ವೆಸ್ಟ್ ಮಾಡುವಂಥದ್ದು, ಬೇರೆ ಕಡೆಯಲ್ಲಿ ಹೋಗಿ ಇನ್ವೆಸ್ಟ್ ಮಾಡಲಾರದು. ಇನ್ ದ ಕಮ್ಯುನಿಟಿ ಆ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಆ ಕಮ್ಯುನಿಟಿಯಲ್ಲಿರೋರಿಗೆ ಹೆಲ್ಪ್ ಆಗಬೇಕು
ಇದು ಕೂಡ ಒಂದು ಪ್ರಿನ್ಸಿಪಲ್ಲು. ಏಟ್ತ್, ಪ್ರೊಡಕ್ಷನ್ ಆಫ್ ರಿನ್ಯೂವೆಬಲ್ ಎನರ್ಜಿ, ಅಂದರೆ ಯಾವುದನ್ನು ಮರು ಉತ್ಪತ್ತಿ ಮಾಡೋದಕ್ಕೆ ಸಾಧ್ಯ ಆಗ್ತದೋ ಅಂಥ ಶಕ್ತಿಯನ್ನು ನಾವು ಪ್ರೊಡಕ್ಷನ್ ಮಾಡಬೇಕು. ನೈನ್ತ್, ಎಲಿಮಿನೇಟಿಂಗ್ ಓವರ್ ಕನ್ಜಪ್ಷನ್ ಆಫ್ ರಿಸೋರ್ಸಸ್, ನಾವು ನಮ್ಮ ಸಂಪನ್ಮೂಲಗಳನ್ನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸಬೇಕು, ವೇಸ್ಟ್ ಮಾಡಬಾರ್ದು. ಟೆಂತ್, ಅಶ್ಯೂರಿಂಗ್ ನೋ ಲಾಸ್ ಆಫ್ ಬಯೋಡೈವರ್ಸಿಟಿ, ನಮ್ಮ ಒಂದು ಆಸೆಗಳಿಗೋಸ್ಕರ ಒಂದು ಬಯೋಡೈವರ್ಸಿಟಿಯನ್ನು ಹಾಳು ಮಾಡಬಾರ್ದು. ಎಲೆವಂತ್, ಯುಟಿಲೈಸ್ ಅಪ್ರೋಪ್ರಿಯೇಟ್ ಟೆಕ್ನಾಲಜಿ, ಒಳ್ಳೆ ಟೆಕ್ನಾಲಜಿನ ಉಪಯೋಗ ಮಾಡಿರಿ. ಆ ಟೆಕ್ನಾಲಜಿ ಹೇಗಿರಬೇಕಂತಂದರೆ ಎಕಲಾಜಿಕಲಿ ಫಿಟ್ಟಿಂಗ್ ಇರಬೇಕು, ಸೋಷಿಯಲ್ ಜಸ್ಟಿಸ್ ಇರಬೇಕು, ಹುಮೇನ್ ಇರಬೇಕು. ಇದು ಕಮ್ಯುನಿಟಿಯ ಒಂದು ನಾಲೆಜ್ ಮತ್ತು ಸ್ಕಿಲ್ಸ್ಗಳನ್ನು ಇನ್ಕ್ರೀಸ್ ಮಾಡೋ ಥರ ಇರಬೇಕು. ಟ್ವೆಲ್ತ್, ರೆಡ್ಯೂಸ್ ಟ್ರಾವೆಲ್ ಟು ವರ್ಕ್ ಪ್ಲೇಸ್, ಯಾವಾಗಲೂ ನಾವು ಕೆಲಸ ಮಾಡೋ ಸ್ಥಳ, ನಮ್ಮ ವಾಸ ಮಾಡೋ ಸ್ಥಳ ಎರಡು ಹತ್ತಿರ ಇರಬೇಕು, ಅದು ಡಿಸ್ಟೆನ್ಸ್ ಕಡಿಮೆ ಆಗಬೇಕು. ಪ್ರೊಡ್ಯೂಸರ್ಸ್ ಮತ್ತು ಕನ್ಸ್ಯೂಮರ್ಸ್ ಒಂದು ಡಿಸ್ಟೆನ್ಸ್ ಕೂಡ ಕಡಿಮೆ ಆಗಬೇಕು. ಇದರಿಂದ ಏನಾಗುತ್ತಂದರೆ ಎಲ್ಲರಿಗೂ ಅಲ್ಲಿರೋರಿಗೆ ಅಲ್ಲಿರೋ ರಿಸೋರ್ಸಸ್ಸು ಅಲ್ಲೇ ಉಪಯೋಗ ಆಗುತ್ತೆ. 13, ಜನರೇಟ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ರಿಟರ್ನ್ಸ್, ಅಂದರೆ ಸಾಮಾಜಿಕವಾಗಿ ಒಂದು ಒಳ್ಳೆಯದು ರಿಟರ್ನ್ ಆಗುವಂಥದ್ದು, ಎಕನಾಮಿಕಲ್ಲಿ ಒಂದು ರಿಟರ್ನ್ ಆಗುವಂಥದ್ದು, ಒಂದು ಜನರೇಟ್ ಮಾಡುವಂಥದ್ದು ಕೂಡ ಒಂದು ಪ್ರಿನ್ಸಿಪಲ್ ಆಗಿದೆ. 14th, ಪ್ರೊವೈಡ್ ಶೆಕ್ಯೂರ್ ಎಕ್ಸೆಸ್ ಟು ಅಪಾರ್ಚುನಿಟಿ, ಮೀನಿಂಗ್ ಆ್ಯಕ್ಟಿವಿಟಿ ಇನ್ ಕಮ್ಯುನಿಟಿ ಲೈಫ್, ಅಲ್ಲಿರುವ ಆ ನಿಮ್ಮ ಒಂದು ಕಮ್ಯುನಿಟಿಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆಯ ಒಂದು ಅಪಾರ್ಚುನಿಟಿಯನ್ನು ಕೊಡುವಂಥದ್ದು, ಅದೊಂದು ಪ್ರಿನ್ಸಿಪಲ್ ಆಫ್ ಸಸ್ಟೈನೇಬಲ್ ಲೈವ್ಲಿಹುಡ್ಸ್ನ ಒಂದು ಪ್ರಿನ್ಸಿಪಲ್ಸ್ ಆಗಿದೆ. ಇದಿಷ್ಟು ನಮ್ಮೆಲ್ಲ ಲೈವ್ಲಿಹುಡ್ಗೋಸ್ಕರ ಏನು ಗೌರ್ಮೆಂಟ್ಸು ಒಂದು ಪ್ರೋಗ್ರಾಮ್ಸ್ಗಳನ್ನು ತಗೊಂಡಿದೆ ಅದನ್ನ ನಾಳೆ ತಿಳ್ಕೊಳ್ಳೋಣ. ಶರಣು ಶರಣಾರ್ಥಿ.